ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆದ್ಮೇಲೆ ಇವತ್ತು ಕ್ರೋನ್ಸ್ ಡಿಸೀಸ್ IBD, ಈ IBD ಅಂದರೆ ಏನು, ಕ್ರೋನ್ಸ್ ಡಿಸೀಸ್ ಅಂದರೆ ಏನು, ಅನೇಕರನ್ನ ಇವತ್ತು ಇದು ಕಾಡ್ತಾ ಇದೆ. ಇದರ ವಿವರಣೆಯನ್ನು ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಕೇರಳದ ತ್ರಿಶೂರಿನ ತಜ್ಞ ವೈದ್ಯರಾದಂತಹ ನಿಸರ್ಗಮನ ವೇದ ಆರೋಗ್ಯ ಕೇಂದ್ರದಲ್ಲಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಭಾಗದ ವೈದ್ಯರಾದಂತಹ ಡಾಕ್ಟರ್ ಜಿನು ಆಂಟೋನಿ ಅವರಿದ್ದಾರೆ. ಅವರು ಮೂಲತಃ ಕೇರಳದವರು, ಆದರೆ ಸುಂದರವಾದ ಕನ್ನಡವನ್ನು ಮಾತಾಡ್ತಾರೆ, ಇಲ್ಲಿ ಬಂದು ಕನ್ನಡವನ್ನು ಕಲ್ತಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆ ಸೆಲ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ. ಅಷ್ಟೇ ಅಲ್ಲ, ಆದ್ಮೇಲೆ ಟೆಲಿಗ್ರಾಮ್ ಲಿಂಕ್ ಇದೆ, ಆ ಲಿಂಕನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಅಷ್ಟೇ ಅಲ್ಲ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೇರಳ ಬರ್ತಾ ಇರುವಂಥ 9448729434 ಅಥವಾ 7408535356 ನಂಬರಿಗೆ ತಾವು ಕರೆ ಮಾಡಿದರೆ ಒಂದು ಅಥವಾ ಎರಡು ದಿವಸ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ. ವೈದ್ಯರೊಂದಿಗೆ ಮಾತನಾಡಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆಹಾರ ಔಷಧಿಗಳನ್ನು, ಆಯುರ್ವೇದಿಕ ಔಷಧಿಗಳನ್ನು ಮನೆಗೆ ತರಿಸ್ಕೊಳ್ಬೋದು ಅನ್ನುವಂಥ ವಿಷಯವನ್ನು ಹೇಳ್ತಾ, ಡಾಕ್ಟ್ರೆ ಇವತ್ತು IBD, ಈ IBD ಅಂದರೆ ಏನು, ಹಾಗೂ ಕ್ರೋನ್ಸ್ ಡಿಸೀಸ್, ತುಂಬ ಜನನ ಕ್ರೋನ್ಸ್ ಡಿಸೀಸ್ ಕಾಡ್ತಾ ಇದೆ, ತುಂಬ ಸಮಸ್ಯೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. IBD ಅಂದರೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್. ಅದು IBDಯಲ್ಲಿ ಇನ್ನೂ ಎರಡು ಟೈಪ್ಸ್ ಇದೆ, ಒಂದು ಕ್ರಾನ್ಸ್ ಡಿಸೀಸ್, ಇನ್ನೊಂದು ಅಲ್ಸರೇಟಿವ್ ಕೊಲೈಟಿಸ್. ಸೊ ಅದು ಎರಡು ಫಸ್ಟ್ ನಾವು ಡಿಫರೆನ್ಷಿಯೇಟ್ ಮಾಡಬೇಕು, ಅದು ಯಾವುದಿದೆ. ಈ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಹೇಗೆ ಇದನ್ನು ಗೊತ್ತು ಮಾಡೋದು? ಅಲ್ಸರೇಟಿವ್ ಕೊಲೈಟಿಸಲ್ಲಿ ಮೋಷನಲ್ಲಿ ಅವರಿಗೆ ರಕ್ತ ಬರುತ್ತೆ. ಫ್ರೀಕ್ವೆಂಟ್ ಮೋಷನ್ ಬಿಟ್ಟು ಮೋಷನ್ ಹೋಗೋದು, ಅದು ಎರಡೂ ಕಂಡೀಷನಲ್ಲಿ ಇರುತ್ತೆ. ಬಟ್ ಅಲ್ಸರೇಟಿವ್ ಕೊಲೈಟಿಸಲ್ಲಿ ರಕ್ತ ಹೋಗುತ್ತೆ, ರಕ್ತ ಸ್ರಾವ ಆಗುತ್ತೆ, ಮೋಷನಲ್ಲಿ ರಕ್ತ ಕಾಣಿಸುತ್ತೆ, ಅದನ್ನು ನಾವು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಹೇಳ್ಬೋದು. ಸೊ ಕೊಲೋನೋಸ್ಕೋಪಿಯನ್ನು ಮಾಡಿದಾಗ ಸಾಮಾನ್ಯವಾಗಿ ಅದನ್ನು ಕಂಡುಹಿಡಿತಾರೆ. ಸೊ ಅಲ್ಸರೇಟಿವ್ ಕೊಲೈಟಿಸ್ ನಿಮಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಕ್ರೋನ್ಸ್ ಡಿಸೀಸ್. ಕ್ರೋನ್ಸ್ ಇನ್ನೊಂದು ಟೆಸ್ಟ್. ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಕ್ರೋನ್ಸ್ ಡಿಸೀಸ್. ಸೊ ಕ್ರೋನ್ಸ್ ಡಿಸೀಸ್ ಅಂದರೆ ಅದೊಂದು ಇನ್ಫ್ಲಮೇಟರಿ ಬೌಲ್ ಡಿಸೀಸ್, ನಾವು ಹೇಳಿದ್ದೆ ಅಲ್ಲ. ಸೊ ನಮ್ಮದು ದೊಡ್ಡ ಕರುಳಿನ ಸಮಸ್ಯೆ ಅದು. ಸೊ ಅದರಲ್ಲಿ ಇನ್ಫ್ಲಮೇಷನ್ಸ್ ಇರುವಾಗ ನಾವು ಯಾವ ಊಟ ಮಾಡ್ತಾ ಇದೆ ಅದು ಸರಿಯಾಗಿ ಜೀರ್ಣನ ಆಗಲ್ಲ. ಸೊ ನಾವು ಏನು ಊಟ ತಿಂದಿದೆ ಅದೇ ಥರ ಪಾಸಾಗುತ್ತೆ. ಅದರಲ್ಲಿ ಮ್ಯೂಕಸ್ ಇರುತ್ತೆ, ಕೆಲವೊಂದು ಟೈಮ್ ಅನ್ಡೈಜೆಸ್ಟೆಡ್ ಆಗಿರುವ ಫುಡ್ ಅದು ಕೂಡ ಜೀರ್ಣವಾಗದೇ ಇರುವಂತಹ ಆಹಾರ ಹಾಗೆ ಹೋಗ್ತಾ ಇರುತ್ತೆ, ಜೊತೆಗೆ ಮ್ಯೂಕಸ್ ಈ ಒಂದು ಸಿಂಬಲ ತರ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಲ್ಸರೇಟಿವ್ ಕೊಲೈಟಿಸ್ ಇದೆಯಾ ಇಲ್ಲ ಕ್ರಾನ್ಸ್ ಡಿಸೀಸ್ ಇದೆಯಾ ಅಂತ. ಟೆಸ್ಟಸ್ ಸುಮಾರು ಇದೆ, ಕೊಲೋನೋಸ್ಕೋಪಿಯಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಕ್ಯಾಲ್ ಪ್ರೊಟೆಕ್ಟಿನ್ ಬ್ಲಡ್ ಟೆಸ್ಟ್ ಇದೆ. ಸೊ ಅದರ ಜಾಸ್ತಿ ಇದ್ರೆ ಮೋಷನ್ ಟೆಸ್ಟ್ ಮಾಡ್ತಾರೆ, ಕ್ಯಾಲ್ ಪ್ರೊಟೆಕ್ಟಿನ್ ಅನ್ನುವಂಥ ಟೆಸ್ಟ್ ಮೂಲಕ ಅದನ್ನು ಕಂಡುಹಿಡಿಯುತ್ತೆ. ಸೊ ಅದು ಲೋ ಇದ್ರೆ ಕ್ರಾನ್ಸ್ ಇರ್ಬೋದು, ಅದು ಜಾಸ್ತಿ ಇದ್ರೆ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು. ಸೊ ಆ ಒಂದು ಟೆಸ್ಟಲ್ಲಿ ಗೊತ್ತಾಗುತ್ತೆ. ಇಲ್ಲಾದ್ರೂ ಕೂಡ ನಮ್ಮ ಸಿಂಪ್ಟಮ್ಸ್ ನೋಡಿದ್ರೆ ಮ್ಯೂಕಸ್ ಇದೆ, ನಾವು ಏನು ಅಜೀರ್ಣ ಆಗಿರೋ ಫುಡ್ ಅದೇ ಥರ ಹೋಗ್ತಾ ಇದೆ, ಪದೇ ಪದೇ ಮೋಷನ್ಸ್ ಹೋಗ್ತಾ ಇದೆ. ಸೊ ಹಿಂಗೆಲ್ಲ ಸಿಂಪ್ಟಮ್ಸ್ ಇದ್ರೆ ಅದು ಕ್ರಾನ್ಸ್ ಡಿಸೀಸ್. ಮತ್ತು ಅವರಿಗೆ ಹೊಟ್ಟೆ ನೋವು ಇರುತ್ತೆ, ಅದು ಏನೋ ಒಂದು ಇರಿಟೇಷನ್ಸ್ ಥರ, ಡಿಪ್ರೆಷನ್ ಆ ಥರ ಎಲ್ಲ. ಈ ಒಂದು ಬ್ಯಾಕ್ಟೀರಿಯಲ್ ಇಂಪ್ರಾಪರ್ ಗ್ರೋತ್ ಇಂದಾಗಿ ಸೆರಟೋನಿನ್ ಸೆಕ್ರೇಷನ್ ಸಮಸ್ಯೆ ಆಗಿ ಮಾನಸಿಕ ಒತ್ತಡ ಕೂಡ ಕಂಡು ಬರುತ್ತೆ ಈ ಒಂದು ಸಂದರ್ಭದಲ್ಲಿ. ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ಇದ್ರೆ ಅದು ಕ್ರಾನ್ಸ್ ಡಿಸೀಸ್. ಓಕೆ, ಸೊ ಕ್ರಾನ್ಸ್ ಡಿಸೀಸ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಕ್ರಾನ್ಸ್ ಡಿಸೀಸನ್ನು ಹೊಂದಿರುವಂತಹ ಅನೇಕರು ಇವತ್ತು ನಮ್ಮ ಸಮಾಜದಲ್ಲಿದ್ದಾರೆ. ಅದಕ್ಕೆ ಎಷ್ಟು ಸ್ಟೀರಾಯ್ಡ್ಸನ್ನು, ಎಷ್ಟು ಔಷಧಿಗಳನ್ನು ಕೊಟ್ಟರು ಕೂಡ ಹತೋಟಿ ಬರೋದಿಲ್ಲ, ಔಷಧಿ ತೆಗೆದುಕೊಂಡಷ್ಟೇ ದಿವಸ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಇವತ್ತು ನಾವು 20 ವರ್ಷಗಳಿಂದ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ಕ್ರೋನ್ಸ್ ಡಿಸೀಸ್ಗೆ ಪರ್ಫೆಕ್ಟ್ ಟ್ರೀಟ್ಮೆಂಟನ್ನು ಕೊಡ್ತಾ ಬಂದಿದ್ದೇವೆ. ಡಾಕ್ಟರ್ ಜಿನು ಆಂಟೋನಿ ಅವರು ಬಂದಮೇಲೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರ ಸಹಾಯದಿಂದ ಕ್ರೋನ್ಸ್ ಡಿಸೀಸ್ಗೆ ಅತ್ಯಂತ ಉತ್ತಮವಾದ ಫಲಿತಾಂಶ ಸಿಗ್ತಾ ಇದೆ. ಡಾಕ್ಟರ್ ಹೇಳಿ, ಕ್ರೋನ್ಸ್ ಡಿಸೀಸನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಫಸ್ಟು ನಾವು ಅವರಿಗೆ ಕೌನ್ಸಿಲಿಂಗ್ ಕೊಡಬೇಕು. ಸೊ ಈ ಡಿಸೀಸ್ಗೆ ಯಾವ ಕಡೆ ಕ್ಯೂರ್ ಇಲ್ಲ ಅಂತ ಫಸ್ಟೇ ಅವರಿಗೆ ಡಾಕ್ಟರ್ ಹೇಳಿ, ಯಾವುದೇ ರೀತಿಯ ಔಷಧಿ ಇಲ್ಲ ಅನ್ನೋದನ್ನು ಅವರಿಗೆ ತಿಳಿಸಿ ಹೇಳುವಂಥ ಕೆಲಸವನ್ನು ಫಸ್ಟ್ ಮಾಡ್ತೀವಿ. ಹೌದು, ಸೊ ಅದೇ ಒಂದು ನೋಷನಲ್ಲಿ ಅವರು ಇಲ್ಲಿಗೆ ಬರ್ತಾರೆ. ನಮಗೆ ಯಾವ ಟ್ರೀಟ್ಮೆಂಟ್ಸ್ ಇಲ್ಲ, ಲೈಫ್ ಲಾಂಗ್ ಡಿಸೀಸ್ ಇದೆ. ಸೊ ಆ ಒಂದು ಥಾಟಲ್ಲಿ ಅವರು ಇಲ್ಲಿಗೆ ಬರ್ತಾರೆ. ಸೊ ಫಸ್ಟ್ ಅವರಿಗೆ ಪ್ರಾಪರ್ ಆಗಿ ಕೌನ್ಸಿಲಿಂಗ್ ಕೊಟ್ಟು, ಸೊ ಯಾಕೆ ಈ ಪ್ರಾಬ್ಲಮ್ ಆಗಿದ್ದು, ಏನೇನೆಲ್ಲ ಕಾರಣ ಇದೆ, ಹೊಟ್ಟೆಯಲ್ಲಿ ಹೊಟ್ಟೆ ಬ್ಯಾಕ್ಟೀರಿಯಾಸ್ ಇಡ್ಲಿಕ್ಕೆ ಏನೆಲ್ಲ ಮಾಡಬೇಕು, ಯಾವ ಥರ ಊಟ ಕರೆಕ್ಟ್ ಮಾಡಬೇಕು, ಆ ಥರ ಕೌನ್ಸಿಲಿಂಗ್ ಫಸ್ಟ್ ಅವರಿಗೆ ಕೊಡಬೇಕು. ಸೊ ಒಂದು ಅಥವಾ ಎರಡು ಅಥವಾ ಮೂರು ಸೆಟ್ಟಿಂಗ್ಸ್ ಕೌನ್ಸಿಲಿಂಗ್ ಅವರಿಗೆ ಮಾತನಾಡುವ ಮೂಲಕ ಅವ್ರು ಹೇಳುವಂಥ ವಿಷಯಗಳನ್ನು ಕೇಳಬೇಕು, ನಾವು ಸಲಹೆಗಳನ್ನು ಕೊಡಬೇಕು. ಈ ಕೌನ್ಸಿಲಿಂಗನ್ನು ಮಾಡಿ ಅವರಿಗೆ ಆ ವಿಷಯವನ್ನು ತಿಳಿಸ್ಕೊಡ್ಬೇಕು, ಆ ಡಿಸೀಸ್ ಬಗ್ಗೆ ವಿವರಣೆಯನ್ನು ಹೇಳಬೇಕು. ಹೌದು, ಕೌನ್ಸಿಲಿಂಗ್ ಕೊಟ್ಟು ಅವರಿಗೆ ಎಜುಕೇಷನ್ ಬಂದರೆ ಅಷ್ಟೇ ಅವರು ಅಷ್ಟೊಂದು ಕಾಲ ಡಯೆಟ್ ಅದೇ ಥರ ನಾವು ಹೇಳಿದಾಗೆ ಅವರು 3 ತಿಂಗಳ 6 ತಿಂಗಳ ಡಯೆಟನ್ನು ಫಾಲೋ ಮಾಡಬೇಕು ಅಂತಂದರೆ ಕೌನ್ಸಿಲಿಂಗಿಂದ ಮಾತ್ರ ಸಾಧ್ಯ. ಅವರಿಗೆ ಆ ಡಿಸೀಸ್ದು ಒಂದು ಕಷ್ಟ ಹಾಗೂ ಅದನ್ನು ಕಡಿಮೆ ಮಾಡಿಕೊಳ್ಳುವಂಥ ಚಾಲೆಂಜ್ ಬಗ್ಗೆ ಗೊತ್ತಾಗಬೇಕು. ಗೊತ್ತಾಗುತ್ತೆ. ಸೊ ಸೆಕೆಂಡ್, ಅವರಿಗೆ ಕರೆಕ್ಟಾಗಿ ಏನು ಊಟ ಕೊಡಬೇಕು ಅದೇ ಥರ ಊಟ,
ಅಂದರೆ ರೈಸು ಚಪಾತಿ ಆ ಥರ ಅನ್ನ ಅಂಶ ಎಲ್ಲ ಸ್ಟಾಪ್ ಮಾಡಬೇಕು, ಫ್ರೂಟ್ಸ್ ಎಲ್ಲ ಸ್ಟಾಪ್ ಮಾಡಬೇಕು. ಅವ್ರ ಕೆಟ್ಟ ಬ್ಯಾಕ್ಟೀರಿಯಾ ಇನ್ನೂ ಫೀಡ್ ಆಗುತ್ತೆ ಈ ಥರ ಶುಗರ್ಸ್ ಇಂದ. ಸೊ ಫಸ್ಟು ಅವರಿಗೆ ಯಾವುದೆಲ್ಲ ಅವಾಯ್ಡ್ ಮಾಡಬೇಕು, ಅನ್ನ ಚಪಾತಿ ರಾಗಿ ರೊಟ್ಟಿ ಸಿರಿಧಾನ್ಯಗಳು ಆ ಥರ ಅನ್ನ ಅಂಶ ಇರೋದು, ಫ್ರೂಟ್ಸ್ ಹಣ್ಣು ಅಲ್ಲಿ ಎಲ್ಲ ಥರ ಹಣ್ಣು ನಮ್ಮದು ನಾಲಿಗೆ ಯಾವುದೆಲ್ಲ ಸ್ವೀಟ್ ಇದೆ ಆ ಥರ ಎಲ್ಲ ಹಣ್ಣು ಫಸ್ಟು ಅವಾಯ್ಡ್ ಮಾಡಬೇಕು. ಸೊ ಅವರಿಗೆ ಆಹಾರದಲ್ಲಿ ಕೌನ್ಸಿಲಿಂಗನ್ನು ಮಾಡಿ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರವನ್ನು ಹಾಗೂ ಈ ಫ್ರಕ್ಟೋಸ್ ಇರುವಂಥ ಆಹಾರವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಹೇಳ್ಕೊಡ್ಬೇಕು. ಸೆಕೆಂಡ್ ಅವ್ರದ್ದು ಹೊಟ್ಟೆ ಕರುಳಲ್ಲಿ ಯಾವ ಥರ ಆಹಾರ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಬೇಕು. ಯಾವ ಥರ ಆಹಾರ ತೆಗೆದುಕೊಳ್ಬೇಕು? ಅವ್ರದ್ದು ಅವ್ರದ್ದು ಊಟದಲ್ಲಿ ಜಾಸ್ತಿ ತರಕಾರಿ, ತರಕಾರಿಯಲ್ಲಿ ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಹಾಕಿ ಅವಾಗ ಅವರಿಗೆ ಎನರ್ಜಿ ಬರುತ್ತೆ. ನಾವು ಅನ್ನ ಚಪಾತಿ ತಿಂದಿಲ್ಲ ಅಂದರೆ ಮತ್ತೆ ಏನು ತಿಂತೀವಿ? ನಮಗೆ ಹೌದು ಅನೇಕ ಹೇಳ್ತಾರೆ ನೀವು ಅನ್ನ ಬಿಡಿಸ್ಬಿಡ್ತೀರಾ ಚಪಾತಿ ಬಿಡಿಸ್ತೀರಾ ನಮಗೆ ಶಕ್ತಿ ಬರೋದು ಹೇಗೆ ಅಂತ. ಶಕ್ತಿಯನ್ನು ಇಲ್ಲಿ ಒಳ್ಳೆಯ ಕೊಬ್ಬಿನಿಂದ ತೆಗೆದುಕೊಳ್ಬೇಕು, ಫ್ಯಾಟಿಂದ ತೆಗೆದುಕೊಳ್ಬೇಕು, ತುಪ್ಪದಿಂದ ತೆಗೆದುಕೊಳ್ಬೇಕು, ಬೆಣ್ಣೆಯಿಂದ ತೆಗೆದುಕೊಳ್ಬೇಕು, ಕೊಕೊನಟ್ ಆಯಿಲಿಂದ ತೆಗೆದುಕೊಳ್ಬೇಕು. ಅದನ್ನು ಹಾಗೆ ನೇರವಾಗಿ ತಿನ್ನಲಿಕ್ಕಾಗಲ್ಲ ಅಂದರೆ ತರಕಾರಿ ಜೊತೆ ಬೇಯಿಸಿ ಬೇಯಿಸಿದ ತರಕಾರಿಯನ್ನು ಸಾಕಷ್ಟು ಇಷ್ಟಿಷ್ಟು ತಿನ್ಬೋದು. ಹೌದು ತರಕಾರಿ ಅದೇ ಥರ ಸೂಪ್, ಸೂಪ್ ಮಾಡಿ ಬೆಣ್ಣೆಯಲ್ಲಿ ಸೂಪ್ ಮಾಡಿದರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ತರಕಾರಿಯನ್ನು ಬೇಯಿಸಿ ನೀವು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಆಮೇಲೆ 2-3 ಚಮಚ ಅಥವಾ 6 ಚಮಚ ಬೆಣ್ಣೆಯನ್ನು ಹಾಕಿದಾಗ ರುಚಿಕರ ಆಗಿರುತ್ತೆ ಸೂಪು, ಒಳ್ಳೆ ಫ್ಯಾಟ್ ಸಿಗುತ್ತೆ, ಎನರ್ಜಿ ಸಿಗುತ್ತೆ. ಊಟಕ್ಕಿಂತ ಮುಂಚೆ ಇದನ್ನು ತೆಗೆದುಕೊಂಡ್ರೆ ಹೊಟ್ಟೆನೆ ತುಂಬಿದಂಗೆ ಆಗುತ್ತೆ, ಖುಷಿ ಖುಷಿ ಆಗುತ್ತೆ. ತೆಂಗಿನ ತುರಿ ಹಾಲಲ್ಲಿ ಮಿಲ್ಕ್ ಶೇಕ್ ಥರ ಮಾಡಿ ತಗೋಬೋದು. ಓಕೆ, ತೆಂಗಿನ ತುರಿಯನ್ನು ನೀವು ಹಾಲು ಮಾಡಿ ತೆಂಗಿನಕಾಯಿಯ ಹಾಲಲ್ಲಿ ಮಾಡಿ ಅದರ ಮಿಲ್ಕ್ ಶೇಕನ್ನು ಕುಡಿಬೇಕು. ಅದಕ್ಕೆ ಸ್ವಲ್ಪ ಕೊಕೋ ಪೌಡ್ರ್ ಹಾಕಿ ಟೇಸ್ಟ್ ಮಾಡಿಕೊಂಡು ಕುಡಿಬೋದು. ಕುಡಿಬೋದು. ಸೊ ಅದು ಫಸ್ಟ್ ಊಟದಲ್ಲಿ. ಸೆಕೆಂಡು, ಯಾವುದೆಲ್ಲ ಮಿಸ್ಸಿಂಗ್ ಇದೆ ಅವ್ರದ್ದು ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾಸ್, ಒಳ್ಳೆ ಬ್ಯಾಕ್ಟೀರಿಯಾಸ್ ಪ್ರೋಬಯೋಟಿಕ್ ಆಗಿ ಕೊಡಬೇಕು. ಸೊ ನಮ್ದು ಆಲ್ಫಾ ನ್ಯಾಚುರಲ್ದು SBO ಪ್ರೊಬಯೋಟಿಕ್ ಇದೆ, ಗಟ್ ಬ್ಯಾಲೆನ್ಸ್ 8 ಇದೆ, ಫ್ಲೋರಾಸಾಲ್ವ್ ಆ ಥರ ಸುಮಾರು ಪ್ರೊಬಯೋಟಿಕ್ಸ್ ಇದೆ. ಸೊ ಬೇರೆ ಬೇರೆ ಥರ ಈ ಪ್ರೊಬಯೋಟಿಕ್ಸನ್ನು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ನಾವು ಡೆವಲಪ್ ಮಾಡಿದ್ದೇವೆ. ಅದು SBO ಪ್ರೊಬಯೋಟಿಕ್ಸ್ ಇರ್ಬೋದು, ಫ್ಲೋರಾಸಾಲ್ ಇರ್ಬೋದು, ಅಥವಾ ಗಟ್ ಬ್ಯಾಲೆನ್ಸ್ 8 ಇರ್ಬೋದು. ಸೊ ನೀವು ನಿಮ್ಮ ತೊಂದರೆಗೆ ಅನುಗುಣವಾಗಿ ಯಾವ ಬ್ಯಾಕ್ಟೀರಿಯಾ ಮಿಸ್ ಆಗಿದೆ ಅನ್ನೋದನ್ನು ನಾವು ನಿರ್ಧಾರ ಮಾಡಿಕೊಂಡು ಆ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಕೊಟ್ಟಾಗ ಕರುಳಿನಲ್ಲಿ, ದೊಡ್ಡ ಕರುಳಿನಲ್ಲಿ, ಸಣ್ಣ ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವರ್ಧನೆ ಆಗಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗಿ ಕರ್ನ್ಸ್ ಡಿಸೀಸ್ನ ಮೂಲ ಕಾರಣಕ್ಕೆ ನಮಗೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಥರ್ಡ್, ಪ್ರೀಬಯೋಟಿಕ್ಸ್ ಅಂದರೆ ಆಲ್ರೆಡಿ ಇರುವ ಬ್ಯಾಕ್ಟೀರಿಯಾಗೆ ಒಳ್ಳೆ ಊಟ ಕೊಡಬೇಕು, ಅದಕ್ಕೆ ಪ್ರೀಬಯೋಟಿಕ್ಸ್, ಇನ್ನುಲಿನ್, ಪ್ರೀಗಟ್, ಪೆಕ್ಟಿನ್ ಆ ಥರ ಒಳ್ಳೆ ಬ್ಯಾಕ್ಟೀರಿಯಾಗೆ ಊಟ ಆಗಿ ವರ್ಕ್ ಆಗುತ್ತೆ ಈ ಥರ ಪ್ರೀಬಯೋಟಿಕ್ಸ್. ಸೊ ಆಲ್ಫಾ ನ್ಯಾಚುರಲ್ ಅವ್ರದ್ದು ಪೆಕ್ಟಿನ್, ಪೆಕ್ಟಿನ್ ಅಂದರೆ ಸೇಬು ಹಣ್ಣಿನಲ್ಲಿರುವಂಥ ಫೈಬರ್ ಅಂಶ, ಆ ನಾರಿನ ಅಂಶವನ್ನು ಕೊಡೋದ್ರಿಂದಾಗಿ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ಸಿಕ್ಕಿ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಕ್ಕೆ ಆಹಾರವನ್ನು ನಾವು ನೀಡಿದಂತಾಗುತ್ತೆ. ಇನ್ನುಲಿನ್, ಸೊ ಈ ಚಿಕ್ಕೋರಿಯಿಂದ ತೆಗೆದಂತಹ ಇನ್ಯುಲಿನ್ ಇದೆಯಾ, ಇನ್ಯುಲಿನ್ ಕೂಡ ಬೆಳಗ್ಗೆ ಮಧ್ಯಾಹ್ನ ಸಂಜೆ 1 ಗ್ಲಾಸ್ನಲ್ಲಿ 2 ಚಮಚ ಹಾಕಿ ಇನ್ಯುಲಿನ್ ಕೊಡೋದ್ರಿಂದಾಗಿ ಅದು ಕೂಡ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿ ಮಾರ್ಪಾಡಾಗುತ್ತೆ. ಪ್ರೀಗಟ್ ಪ್ಲಸ್ ಅಥವಾ ಗಮ್ ಅರೇಬಿಕ್. ಸೊ ಅದನ್ನು ನೀವು ನೀರಲ್ಲಿ ನೆನೆಸಿ 2 ಅಥವಾ 3 ತಾಸು ಕನಿಷ್ಠ ನೀರಲ್ಲಿ ನೆನೆಸಿ ಅದು ಸಾಫ್ಟ್ ಆಗುತ್ತೆ, ಅದನ್ನು ತಿನ್ನೋದ್ರಿಂದಾಗಿ ಅದು ಕೂಡ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿ ಸಿದ್ಧವಾದ ಆಹಾರ ಆಗುತ್ತೆ. ತನ್ಮೂಲಕ ಒಳ್ಳೆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗುತ್ತೆ, ನೀವು ಒಳ್ಳೆ ಬ್ಯಾಕ್ಟೀರಿಯಾ ಕೊಡ್ತೀರಾ, ಒಳ್ಳೆ ಬ್ಯಾಕ್ಟೀರಿಯಾದ ಆಹಾರವನ್ನು ಕೊಡ್ತೀರಿ, ಜೊತೆಗೆ ಕೆಟ್ಟ ಬ್ಯಾಕ್ಟೀರಿಯಾದ ಆಹಾರವನ್ನು ಸ್ಟಾಪ್ ಮಾಡ್ತೀರಿ. ಸೊ ಆಗ ತನ್ನಿಂತಾನೇ 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳಲ್ಲಿ ಖಂಡಿತವಾದ ಫಲಿತಾಂಶ ಬರುತ್ತೆ. ಸೊ ಹಾಗಾಗಿ ಈ ಕ್ರೋನ್ಸ್ ಡಿಸೀಸ್ IBDಗೆ ಅತ್ಯಂತ ಉತ್ತಮವಾದ ಪರಿಹಾರವನ್ನು ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ನಾವು ಕೊಡ್ತಾ ಇದ್ದೇವೆ. ಇನ್ನೇನಾದರೂ ಪಾಯಿಂಟ್ಸ್ ಇನ್ನಿದೆ? ನಮ್ದು ಆಲ್ರೆಡಿ ಹೇಳಿದ್ದು ಇನ್ಫ್ಲಮೇಷನ್ ಇದೆ ಅಂತ. ಸೊ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ ಇಲ್ಲಿ ಆಲ್ಫಾ ನ್ಯಾಚುರಲ್ದು IBD ಕಷಾಯ ಇದೆ. ಆ ಕಷಾಯ ಪುಡಿಯಿಂದ 2 ಚಮಚೆ 200 ml ನೀರಲ್ಲಿ ಅದು ಕುದಿಸಿ, ಅದು 100 ml ಆಗುವವರೆಗೂ ಕುದಿಸಿಬಿಟ್ಟು ಮಧ್ಯಾಹ್ನ ಮತ್ತೆ ಸಾಯಂಕಾಲ ಊಟದ ನಂತರ ಕುಡಿಬೇಕು. ಸೊ IBD ಕಷಾಯ ಇದೆ. ಸೊ ಈಗೊಂದು ಕಷಾಯವನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ 2 ಲೋಟ ನೀರಿಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿ ಅದನ್ನು ಕುದಿಸಿ 1-2 ಗ್ಲಾಸ್ ನೀರನ್ನು 1 ಗ್ಲಾಸ್ ಮಾಡಿ ಅದನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ ಕುಡಿಯೋದ್ರಿಂದ ಖಂಡಿತವಾಗಿ ಕೆಟ್ಟ ಬ್ಯಾಕ್ಟೀರಿಯಾಗಳು ನಾಶ ಆಗಲಿಕ್ಕೆ ಸಾಧ್ಯ. ಸೊ ಮೇಯ್ನ್ ಆಗಿ 4 ಇರ್ಬೋದು. ಫಸ್ಟ್ ಕೌನ್ಸಿಲಿಂಗ್ ಕೊಡಬೇಕು ಅವರಿಗೆ, ಒಳ್ಳೆ ಬ್ಯಾಕ್ಟೀರಿಯಾಗೆ ಪ್ರೊಬಯೋಟಿಕ್ಸ್, ಒಳ್ಳೆ ಬ್ಯಾಕ್ಟೀರಿಯಾಗೆ ಫುಡ್ ಆಗಿ ಪ್ರೀಬಯೋಟಿಕ್ಸ್ ಮತ್ತು IBD ಕಷಾಯ. ಸೊ ಇದೊಂದು 4-5 ಮಂತ್ಸ್, ಅದು ಅಷ್ಟು ಡೆಡಿಕೇಟೆಡ್ ಆಗಿ ಅವರು ಮಾಡಲೇಬೇಕು. ಸೊ 10 ದಿವಸ ನೀವು ಬಂದು ಚಿಕಿತ್ಸೆ ತೆಗೆದುಕೊಳ್ತೀರಾ ಅಷ್ಟು ಸಾಲದು. ಮನೆಯಲ್ಲಿ 3-5 ತಿಂಗಳವರೆಗೆ ಆಹಾರವನ್ನು ಪಾಲಿಸಿದ್ದೆ ಆದಲ್ಲಿ ಈ ಒಂದು IBD ಅಥವಾ ಈ ಒಂದು ಕ್ರೋನ್ಸ್ ಡಿಸೀಸನ್ನು ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ಹೇಳ್ತಾ ಡಾಕ್ಟರ್ ಇಲ್ಲಿವರೆಗೆ ಬಂದು ಈ ಒಂದು ಕಷ್ಟಕರವಾದ ಯಾವುದೇ ಚಿಕಿತ್ಸೆ ಇಲ್ಲದ ಈ ಒಂದು ಕ್ರೋನ್ಸ್ ಡಿಸೀಸ್ ಬಗ್ಗೆ ತಾವು ತಿಳಿಸಿಕೊಟ್ಟಿದೆ, ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ವಿಡಿಯೋವನ್ನು ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ. ಅನೇಕರು ಈ ಒಂದು ಪ್ರಾಬ್ಲಮಿಂದ ಬಳಲ್ತಾ ಇದ್ದಾರೆ, ಅವರಿಗೆಲ್ಲ ಸಹಾಯ ಆಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದನೆಗಳು.